ಹಾಯ್ ಎವ್ರಿವನ್, 5 ಮತ್ತು 8ನೇ ತರಗತಿ ಪಬ್ಲಿಕ್ ಪರೀಕ್ಷೆ ದಿನದಿಂದ ದಿನ ಒಂದು ಸಾಕಷ್ಟು ತೊಂದರೆ ಅನುಭವ ಮಾಡ್ತಾಯಿದೆ. ಒಂದು ಸಲ ಹೈಕೋರ್ಟ್ ಅವರು ಅದೇ ರದ್ದು ಮಾಡಿದ್ರು, ಮತ್ತು ಹೈಕೋರ್ಟ್ ಮೊರೆ ಹೋಯಿತು. ನಂತರ ಮತ್ತೆ ಎಕ್ಸಾಮಿಗೆ ಆದೇಶ ಕೊಟ್ಟಿದ್ದರು, ಮತ್ತೆ ಅನುದಾನರಹಿತ ಶಾಲೆಗಳು ಕೂಡ ಮತ್ತೆ ಹೈಕೋರ್ಟ್ಗೆ ಹೋಗಿದ್ದಾವೆ. ಈಗ ಒಂದು ಲೇಟೆಸ್ಟ್ ಮಾಹಿತಿ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ 5ನೇ ತರಗತಿ ಬೋರ್ಡ್ ಪರೀಕ್ಷೆ ವಿಚಾರಣೆಗೆ ಬಂದುಬಿಟ್ಟು ಹೈಕೋರ್ಟ್ ನಕಾರ ಮಾಡ್ತಿದೆ. 5 ಮತ್ತು 8ನೇ ತರಗತಿ ಬೋರ್ಡ್ ಪರೀಕ್ಷೆಗೆ ಸಂಬಂಧದ ವಿಚಾರಣೆ ಸುಪ್ರೀಂ ಕೋರ್ಟಲ್ಲಿ ಕೂಡ ಬಾಕಿ ಇರುವಾಗ ಆ ಕುರಿತಂತೆ ವಿಚಾರಣೆ ನಡೆಸಲು ಹೈಕೋರ್ಟ್ ನಿರಾಕರಿಸಿದೆ. ಪಿ ಜೆ ವರ್ಲಿ ನೇತೃತ್ವದ ವಿಭಾಗೀಯ ಪೀಠ ಮುಂದೆ ವಕೀಲ ಬಿ ಎರಡನ್ ಮಂಗಳವಾರ ತುರ್ತಾಗಿ 5 ಮತ್ತು 8ನೇ ತರಗತಿ ಬೋರ್ಡ್ ಪರೀಕ್ಷೆ ಬಗ್ಗೆ ವಿಚಾರಣೆ ನಡೆಸಬೇಕು ಅಂತ ಮನವಿ ಮಾಡಿದರು. ಆದರೆ ಸುಪ್ರೀಂ ಕೋರ್ಟ್ ಮಾರ್ಚ್ 27ಕ್ಕೆ ವಿಚಾರಣೆ ಮುಂದೂಡಿದೆ. ಹಾಗಾಗಿ ಇಲ್ಲಿ ತುರ್ತು ವಿಚಾರಣೆಗೆ ಕೋರಿದ್ದಾರೆ. ಮಾರ್ಚ್ 27ರಿಂದನೇ ಪರೀಕ್ಷೆ ಶುರುವಾಗುತ್ತೆ, ಅದರಿಂದ ನಕಾರ ಆಗಿದೆ. ವಿಷಯ ಸುಪ್ರೀಂ ಕೋರ್ಟ್ ಮುಂದೆ ಬಾಕಿ ಇರುವಾಗ ಇಲ್ಲಿ ಹೇಗೆ ಅದನ್ನು ಪ್ರಸ್ತಾಪಿಸುತ್ತಿದ್ದೀರಿ? ಜೊತೆಗೆ ವಿಭಾಗೀಯ ಪೀಠ ತೀರ್ಪು ನೀಡಿದೆ, ನಾನು ಆ ಪೀಠದ ಭಾಗವಾಗಿರಲಿಲ್ಲ. ನೀವು ಏನಿದ್ದರೂ ರಿಜಿಸ್ಟರ್ ಮುಂದೆ ವಿಚಾರ ಮಂಡಿಸಿ ಅಂತ ಹೇಳಿದ್ದಾರೆ. ಆಗ ವಕೀಲರು ವಿಚಾರದ ಮೆರಿಟ್ ಮೇಲೆ ನಾವು ಕೋರುತ್ತಿಲ್ಲ, ಆದರೆ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಮಾರ್ಚ್ 27ರಿಂದ ಆರಂಭವಾಗಿರುವ ಪರೀಕ್ಷೆಯನ್ನು ಮುಂದೂಡಲು ಕೋರಿದ್ದೇವೆ ಎಂದು ಹೇಳಿದ್ದಾರೆ. ಆಗ ಸಿಜೆ ದಯವಿಟ್ಟು ಆ ವಿಚಾರವನ್ನು ಇಲ್ಲಿ ಮಂಡಿಸಬೇಡಿ, ಸುಪ್ರೀಂ ಕೋರ್ಟಿನಲ್ಲಿ ಬಾಕಿ ಇರುವ ವಿಷಯಗಳ ಬಗ್ಗೆ ಇಲ್ಲಿ ವಿಚಾರಣೆ ಕೈಗೆತ್ತಿಕೊಳ್ಳುವಂತೆ ಕೋರುವುದು ವಕೀಲರಿಗೆ ಒಳ್ಳೆಯ ಅಭಿರುಚಿ ಅಲ್ಲ ಅಂತೇಳಿ ಕೇಳಿದ್ದಾರೆ. ಮಾರ್ಚ್ 15ರಂದು ಹೈಕೋರ್ಟ್ ಬಗ್ಗೆ ಬಿಟ್ಟ 5 ಮತ್ತು 8ನೇ ತರಗತಿ ಪಬ್ಲಿಕ್ ಪರೀಕ್ಷೆ ನಡೆಸಲು ಕೆಲವೊಂದು ಷರತ್ತುಗಳೊಂದಿಗೆ ಅನುಮತಿ ನೀಡಿತ್ತು. ಆದರೆ ವಿಭಾಗೀಯ ಪೀಠದ ತೀರ್ಪು ಪ್ರಶ್ನಿಸಿ ಖಾಸಗಿ ಶಾಲೆಗಳು ಸುಪ್ರೀಂ ಮೊರೆ ಹೋಗಿದೆ. ಸುಪ್ರೀಂ ಕೋರ್ಟ್ ಸೋಮವಾರ ಮೇಲ್ಮನೆಯ ತುರ್ತು ವಿಚಾರಣೆ ನಿರಾಕರಿಸಿ ಮಾರ್ಚ್ 27ರಂದು ವಿಚಾರಣೆ ಕೈಗೊಳ್ಳುವುದಾಗಿ ಹೇಳಿದೆ. ಒಟ್ಟಾರಿಗೆ ಸಾಕಷ್ಟು ಗೊಂದಲ ಆಗಿರುತ್ತೆ. ಮಾರ್ಚ್ 27ರಿಂದ ಪರೀಕ್ಷೆ ಶುರುವಾಗುತ್ತೆ. ಈಗ ಮುಂದೂಡಿ ಅಂತ ಇದ್ದಾರೆ. ಅನುದಾನರಹಿತ ಖಾಸಗಿ ಶಾಲೆಗಳು ಮತ್ತೆ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ವಿಚಾರಣೆ ಮುಗಿಯೋವರೆಗೂ ಹೈಕೋರ್ಟ್ ಅವರು ಆದೇಶ ಕೊಡಂಗಿಲ್ಲ.